ಸರ್, ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಕೆಲವೊಂದು ವಿಡಿಯೋಗಳು ತುಂಬಾ ವೈರಲ್ ಆಗ್ತಾ ಇದೆ, ಲೈಂಗಿಕ ದೌರ್ಜನ್ಯ ಆರೋಪ ಕೂಡ ಅವರ ಮೇಲೆ ಕೇಳ್ಪಟ್ಟಿದೆ ಸರ್. ಗೊತ್ತಿಲ್ಲಪ್ಪ, ಅದೇನೇನು ನಡೆದಿದೆ ಅಂತೇಳಿ ಮಹಿಳಾ ಆಯೋಗ ಇಲ್ಲ ಕೂತ್ಕೊಳ್ಳಿ, ಮಹಿಳಾ ಆಯೋಗ ಕಂಪ್ಲೇಂಟ್ ಕೊಟ್ಟಿದೆ ಸಿಎಂಗೆ ಅಂತ ನಾನು ಪತ್ರಿಕೆಯಲ್ಲಿ ನೋಡಿದೆ. ಸರ್ಕಾರ ಮಹಿಳಾ ಆಯೋಗಕ್ಕೆ ಸ್ಪಂದಿಸಬೇಕಾಗುತ್ತೆ, ಅದೇನು ಮಾಡ್ತಾರೆ ಅದನ್ನು. ಪವರ್ ಟಿವಿಯಲ್ಲಿ ಇದ್ರ ಬಗ್ಗೆ ಸಾಕ್ಷ್ಯಾಧಾರಗಳು ವಿಡಿಯೋಗಳು ಸಮೇತ ನಾವು ಬಿತ್ತರಣೆ ಮಾಡ್ತಾ ಇದೀವಿ ನಿನ್ನೆಯಿಂದ. ನಾನು ಚುನಾವಣೆ ಪ್ರಕ್ರಿಯೆಯಿಂದ ನಾನು ಯಾವುದು ಹೆಚ್ಚು ಗಮನಿಸೋಕ್ಕಾಗಿಲ್ಲ. ಅವನ ಏನೇನು ಕಾನೂನುಬದ್ಧವಾಗಿ ಏನು ನೋಡಬೇಕಾಗುತ್ತೆ ಸರ್ಕಾರ ಅದ್ರ ಬಗ್ಗೆ ಕ್ರಮ. ಸರ್, ನಿಮ್ಮ ಗಮನಕ್ಕೆ ಬಂದಿಲ್ವಾ ಸರ್ ವಿಡಿಯೋಗಳೇನು ನೋಡಿಲ್ವಾ? ನಾನು ವಿಡಿಯೋ ಅದು ನೋಡಿಲ್ಲ. ಥ್ಯಾಂಕ್ ಯು ಸರ್. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕ್ರಮ ಆಗುತ್ತಾ ಸರ್? ಕಾನೂನು ಇಲಾಖೆ ಇದೆ, ಕೋರ್ಟ್ ಇದೆ, ಯಾರು ಸಂತ್ರಸ್ತರು ಇದ್ದಾರೆ ಅವರೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಾರೆ. ಬಹುಶಃ ಇದಕ್ಕೆ ಏನು ಮುಂದುವರಿಯುತ್ತೆ ಅದನ್ನ ನೋಡ್ಬೇಕು. ನಾನು ಹೆಂಗೆ, ಐ ಆಮ್ ನಾಟ್ ಎ ಡಿಸೈಡಿಂಗ್ ಫ್ಯಾಕ್ಟರ್. ಸರ್ಕಾರದ ಒಂದು ಭಾಗ ಆಗಿದ್ದೀರಿ ನೀವು, ರಾಜ್ಯದ ಒಂದು ಮಾನ ಹರಾಜು ಆಗ್ತಾ ಇದೆಯಲ್ಲ ಸರ್. ಅದಕ್ಕೇನಿದೆ, ಕಾನೂನು ಅದರಂತೆ ಕ್ರಮ ತಗೊಳ್ಳುತ್ತೆ. ಕಾನೂನು ಯಾರನ್ನು ಬಿಟ್ಟದ್ದಲ್ಲ, ನನ್ನನ್ನು ಬಿಟ್ಟದ್ದಲ್ಲ ಸದ್ಯ. ನಮಗೆ ಕಲ್ಸಿಕೊಟ್ರೆ ಕುಮಾರಸ್ವಾಮಿ ದೇವೇಗೌಡರು ಹೋರಾಟನ, ಕುಮಾರಸ್ವಾಮಿಯವರು ಅಂತ ಅನೇಕ ಪ್ರಕರಣಗಳಲ್ಲಿ ಹೋರಾಟ ಮಾಡಿದ್ದಾರೆ. ಹಾಗಾಗಿ ನಾವು ಸರ್ಕಾರ ಏನ್ ಮಾಡಬೇಕು ಅದನ್ನು ಮಾಡುತ್ತೆ, ಕಾನೂನು ಇಲಾಖೆ ಏನ್ ಮಾಡಬೇಕು. ಇಂಥ ಪ್ರಕರಣದಲ್ಲಿ ಅವರು ಹೋರಾಟ ಮಾಡಿದೀರಿ ಅಂತ ಹೇಳ್ತಾ ಇದ್ದೀವಿ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಎಸ್ಕೇಪ್ ಆಗಿದ್ದಾರೆ ಅಂತ? ಅದು ಗೊತ್ತಿಲ್ಲ, ನಾನೇ ಎಲ್ಲ ಊಹೆ ಮಾಡ್ಕೊಂಡು ಮಾತಾಡೋದು ಚೆನ್ನಾಗಿರಲ್ಲ. ಇಲ್ಲ ಸರ್, ಸಿಎಂ ಅವರೇ ತಮ್ಮ ಅಧಿಕೃತವಾಗಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅವರು ವಿದೇಶಕ್ಕೆ ಹೋಗಿದ್ದಾರೆ ಅಂತ. ಸೊ ಹೋಗಿದ್ರೆ ಎಷ್ಟು ದಿವಸ ಹೋಗಕ್ಕಾಗತ್ತೆ? ಎಷ್ಟು ದಿವಸ ಹೋಗಕ್ಕಾಗುತ್ತೆ? ಇಡೀ ರಾಷ್ಟ್ರದ ಆಡಳಿತ ಮಾಡಿದ ಕುಟುಂಬ ಹಂಗೆಲ್ಲ ಅಪ್ಸ್ಕ್ಯಾಂಡ್ ಆಗ್ಲಿಕ್ಕೆ ಆಗಲ್ಲ. ನೋಡಂತ ಸಚಿವ ಚಲುವರಾಯ ಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಶರತ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.